ತುಂಬ ಮೆ ಮೆಸೇಜಸ್ ಬಂತು ತುಂಬ ಅಂದರೆ ತುಂಬ ಬಂತು ಆ್ಯಂಡ್ ಅದರೊಳಗೆ ಕಾಮನ್ ಕ್ವೆಶನ್ಸ್ ಬಂದಿದ್ದು ಮೂರು ಒಂದು ಬಂದು ಸರ್ ನಿಜವಾಗ್ಲೂ ರಿಸರ್ಚ್ ನಡೆದಿದ್ಯಾ ಸೆಕೆಂಡ್ ಒನ್ ಸರ್ ಮೇಲ್ ಬಂತ ತರ್ಡ್ ಒನ್ ಸರ್ ರಿಸರ್ಚ್ ಅರ್ ಒಬ್ಬ ರಿಸರ್ಚರ್ ಈವಾಗ ಅವರು ನಿಜವಾಗ್ಲೂ ಏನಾದರೂ ಮಾಡಿದ್ರು ಅದು ಕನ್ಸಿಡರ್ ಆಗುತ್ತಾ ನಾವು ಹೇಗೆ ನಂಬೋದು ಅಂತ ಸೊ ಫಸ್ಟಿಂದ ಸ್ಟಾರ್ಟ್ ಮಾಡೋಣ ಫಸ್ಟ್ ಇಸ್ ರಿಸರ್ಚ್ ನಡೆದಿದ್ಯಾ ನಾನು ಕೇಳಿದ್ರೆ ಮೈ ಆನ್ಸರ್ ಇಸ್ ನೋ ಫ್ಲ್ಯಾಟ್ ನೋ ಯಾವುದೇ ತರಹದ ವ್ಯಾಲಿಡೇಟೆಡ್ ರಿಸರ್ಚ್ ನಡೆದಿಲ್ಲ ಸರ್ ನೀವು ಹೇಗೆ ಹೇಳ್ತೀರಾ ನೀನು ಹೇಗೆ ಹೇಳ್ತೀಯ ಗುರು ರಿಸರ್ಚ್ ನಡೆದಿಲ್ಲ ಅಂತ ಅಲ್ಲಿ ಭಾಷಣ ಇದೆ ಒಂದು ಸೂಪರ್ಸಾನಿಕ್ ಸ್ಪೀಡಲ್ಲಿ ಹೋಗ ಹೋಗ್ತಿರೋ ಹೆಗ್ ಆಕ್ಟಾಕಾಪ್ಟರ್ ಆಕ್ಟಾಕಾಪ್ಟರ್ ಅಂದರೆ ಎಂಟು ಭುಜಗಳಿರುವ ಒಂದು ಡ್ರೋನ್ ಅಷ್ಟೆ ಆಕ್ಟಾಕಾಪ್ಟರ್ ಅಂದರೆ ಅದೇ ಥರ ಕ್ವಾಡ್ ಅಂದರೆ ನಾಲ್ಕು ಹೆಕ್ಸಗನ್ ಹೆಕ್ಸಕಾಪ್ಟರ್ ಅಂದರೆ ಆರು ಭುಜಗಳಿರುವ ಯಂತ್ರ ಅಷ್ಟೇ ಡಿಫ್ರೆನ್ಸು ಸೊ ಸೋನಿಕ್ ಸ್ಪೀಡಲ್ಲಿ ಅದು ಹೋಗ್ತಿದ್ಯಂತಲ್ಲ ಅದು ಯಾರು ಮಾಡಿಲ್ವಂತಲ್ಲ ಅದಕ್ಕೆ ಒಂದು ಪೇಟೆಂಟು ಇದು ಬರ್ಬೋದಲ್ಲ ಯಾಕೆ ಇಲ್ಲ ಅಂತ ಹೇಳ್ತಿದ್ಯಾ ಅದು ರಿಸರ್ಚ್ ಅಲ್ವಾ ಯಾಕೆ ಅದು ರಿಸರ್ಚ್ ಅಲ್ಲ ಅಂತ ಹೇಳ್ತಿದ್ಯಾ ಅಂದರೆ ನಾನು ನಂದು ಬ ಸ್ಪೆಷಲೈಸೇಷನ್ ಬಂದುಬಿಟ್ಟು ಹೈ ಸ್ಪೀಡ್ ಫೆನೋಮಿನಾ ಹಾಗಂದ್ರೆ ಇವಾಗ ನಾವು ಸ್ಪೀಡ್ ಬಗ್ಗೆ ಮಾತಾಡಿದ್ರೆ ನಾಲ್ಕು ರೆಜಿಮ್ಸ್ ಬರುತ್ತೆ ನಾಲ್ಕು ಲೆವೆಲ್ಗಳು ಒಂದು ಸಬ್ಝಾನಿಕ್ ಅಂತ ಬರುತ್ತೆ ಒಂದು ಟ್ರಾನ್ಸಾನಿಕ್ ಅಂತ ಬರುತ್ತೆ ಒಂದು ಸೂಪರ್ಸಾನಿಕ್ ಅಂತ ಬರುತ್ತೆ ಒಂದು ಹೈಪರ್ಸೋನಿಕ್ ಅಂತ ಬರುತ್ತೆ ಸೊ ಇವಾಗ ನಾವು ಸಬ್ಝಾನಿಕ್ ಸಾರಿ ಸೂಪರ್ಸಾನಿಕ್ ಅಂತ ಕನ್ಸಿಡರ್ ಮಾಡಿದ್ರೆ ಅದೇ ಆದ ಒಂದು ಡಿಸೈನ್ ಮಾಡುವ ಪದ್ಧತಿಗಳಿರುತ್ತೆ ಇವಾಗ ನಾನು ಒಂದು ಸೂಪರ್ಸಾನಿಕ್ ಸ್ಪೀಡಲ್ಲಿ ಹಾರುವ ಯಂತ್ರವನ್ನು ನಾನು ಡಿಸೈನ್ ಮಾಡಬೇಕು ಅಂದರೆ ನಾನು ಫಸ್ಟು ಡಿಸೈನ್ ಮಾರ್ಕ್ ನಂಬರ್ ಅಂತ ಕನ್ಸಿಡರ್ ಮಾಡ್ತೀನಿ ಮಾರ್ಕ್ ಟೂ ಇಂದ ಮೇಲೆ ಹೋಗುವ ಎಲ್ಲ ಯಂತ್ರಗಳಿಗೆ ನಾವು ಹೈಪರ್ಸಾನಿಕ್ ವೆಹಿಕಲ್ ಸಾರಿ ಸೂಪರ್ಸಾನಿಕ್ ವೆಹಿಕಲ್ಸ್ ಅಂತ ಕರಿತೀವಿ ಸೊ ಡಿಸೈ ಮಾಕ್ ನಂಬರ್ ಒನ್ ಕನ್ಸಿಡರ್ ಮಾಡ್ತೀನಿ ಸೆಕೆಂಡ್ ಬರೋದು ನಂದು ವಿಸ್ಕಾಸಿಟಿ ಕನ್ಸಿಡರ್ ಮಾಡ್ತೀನಿ ಟೆಂಪರೇಚರ್ ಕನ್ಸಿಡರ್ ಮಾಡ್ತೀನಿ ಪ್ರೆಷರ್ ಕನ್ಸಿಡರ್ ಮಾಡ್ತೀನಿ ಸೊ ಈ ವೇರಿಯಬಲ್ಸ್ನ ನಾನು ಏನು ಮಾಡ್ತೀನಿ ಅಂದರೆ ಈಕ್ವೇಶನ್ಸ್ ಬರುತ್ತೆ ಗವರ್ನಿಂಗ್ ಈಕ್ವೇಶನ್ಸ್ ಅಂತ ನಾವು ಕರಿತೀವಿ ಈಕ್ವೇಶನ್ಸಲ್ಲಿ ನಾವು ಅದನ್ನು ಇನ್ಕಾರ್ಪೊರೇಟ್ ಮಾಡ್ತೀವಿ ಹಾಗಾದರೆ ಈ ನಮಗೆ ಸಿಕ್ಕಿರೋ ವ್ಯಾಲ್ಯೂಸ್ನ ಅದಕ್ಕೆ ರಿಪ್ಲೇಸ್ ಮಾಡ್ತೀವಿ ಅಷ್ಟೇ ಸೊ ಅದರಿಂದ ನಮಗೆ ಒಂದು ಶೇಪ್ ಬರುತ್ತೆ ಸೂಪರ್ ಸೋನಿಕ್ ಬಾಡಿ ಬರುತ್ತೆ ಓಕೆ ಅದನ್ನು ನಾವು ಸೂಪರ್ ಸೋನಿಕ್ ಬಾಡಿ ಅಥವಾ ಅದನ್ನು ನಾವು ಕ್ಯಾಡ್ ಮಾಡಲ್ ಮಾಡಿಬಿಟ್ಟು ನಾವು ಅನಾಲಿಸಿಸ್ ಮಾಡ್ತೀವಿ ಸೊ ಡ್ರೋನ್ ಯಾಕೆ ಆಗಲ್ಲ ಡ್ರೋನ್ ಯಾಕೆ ಸೂಪರ್ ಸೋನಿಕ್ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ನೀವು ಯಾವುದೇ ಒಂದು ಸೂಪರ್ ಸೋನಿಕ್ ಬಾಡಿ ಎಕ್ಸ್ಟ್ರೂಡ್ ಮಾಡಿದ್ರು ಸೊ ಪ್ಲೀಸ್ ಒನ್ ರಿಕ್ವೆಸ್ಟ್ ಯಾರು ಕಾಲ್ ಮಾಡಕ್ಕೆ ಹೋಗಬೇಡಿ ವೀಡಿಯೋ ಕಾಲ್ದೆಲ್ಲ ಮಾಡೋಕ್ಕೆ ಹೋಗಬೇಡಿ ಇಂಟ್ರಪ್ಟ್ ಆಗುತ್ತೆ ನನಗೆ ಸೊ ನನ್ನ ಆಗಲೇ ಹೇಳ್ದಂಗೆ ಒಂದು ಹೈಪ ಒಂದು ಸೂಪರ್ ಸೋನಿಕ್ ಬಾಡಿ ಅಂತ ನಾವು ಇದು ಮಾಡಬೇಕು ಅಂತೇಳಿ ಈ ಡ್ರೋನ್ ಯಾಕೆ ಒಂದು ಸೂಪರ್ ಸೋನಿಕ್ ಬಾಡಿ ಆಗಲ್ಲ ಅಂತ ಹೇಳಿದ್ರೆ ನಾವು ಒಂದು ಸೂಪರ್ ಸೋನಿಕ್ ಬಾಡಿ ಸೂಪರ್ ಸೋನಿಕ್ ಸ್ಪೀಡಲ್ಲಿ ಹೋದರೆ ಆ ಸೂಪರ್ ಸೋನಿಕ್ ಬಾಡಿ ಮೇಲೆ ಶಾಕ್ ವೇವ್ಸ್ ಅಂತ ಬೀಳುತ್ತೆ ಆ ಶಾಕ್ ವೇವ್ಸ್ ಅಂತ ಸೂಪರ್ ಸೋನಿಕ್ ಸ್ಪೀಡಲ್ಲಿ ಬೌಂಡ್ರಿ ಲೇಯರ್ ಅಂತ ಒಂದಿರುತ್ತೆ ಬೌಂಡ್ರಿ ಲೇಯರ್ ಅಂದರೆ ಏನಪ್ಪ ಅಂತ ಹೇಳಿದ್ರೆ ಒಂದು ನೀವೊಂದು ಗ್ಲಾಸ್ ತೊಗೊಂಡು ಒಂದು ನಲ್ಲಿ ಕೆಳಗೆ ಇಟ್ಟರೆ ಆ ಗ್ಲಾಸ್ ಮೇಲೆ ಒಂದು ತಿನ್ ಲೇಯರ್ ನೀರು ಓಡುತ್ತೆ ಅದಕ್ಕೆ ನಾವು ಬೌಂಡ್ರಿ ಲೇಯರ್ ಅಂತ ಹೇಳ್ತೀವಿ ಆ ಬೌಂಡ್ರಿ ಲೇಯರು ಸೂಪರ್ಸೋನಿಕ್ ಸ್ಪೀಡ್ಸಲ್ಲಿ ತುಂಬ ಚಿಕ್ಕದಿರುತ್ತೆ ಅದ್ರ ಮೇಲೆ ಶಾಕ್ಸ್ ಬಿದ್ದಾಗ ಅಲ್ಲಿ ಗ್ಯಾಪ್ ಬರುತ್ತೆ ಆ ಗ್ಯಾಪಿಂದ ನಾವು ಸ್ಟ್ಯಾಗ್ನೇಷನ್ ಪಾಯಿಂಟ್ ಸ್ಟ್ಯಾಗ್ನೇಷನ್ ಪ್ರೆಷರ್ ಎಲ್ಲ ಫಾರ್ಮ್ ಆಗುತ್ತೆ ಸೊ ಈ ಥರದ್ದು ತುಂಬ ಸಿವಿಯರ್ ಫೆನೋಮಿನನ್ಸ್ ಇವಲ್ಲ ಇದರಿಂದ ಎರಡು ಹೀಟಿಂಗ್ ಆಗುತ್ತೆ ಸೊ ಈ ಥರದನ್ನ ಒಂದು ಬಾಡಿ ವಿಚ್ ಇಸ್ ನಾಟ್ ಸ್ಟ್ರೀಮ್ ಲೈಂಡ್ ಇನ್ ಶೇಪ್ ಸ್ಟ್ರೀಮ್ ಲೈಂಡ್ ಇನ್ ಶೇಪ್ ಅಂತ ಹೇಳಿದ್ರೆ ಇವಾಗ ನಾವು ಒಂದು ಹದ್ದು ನೋಡ್ಬೋದು ಒಂದು ಹದ್ದು ನೋಡಿದ್ರೆ ಅದ್ರ ಶೇಪು ಸ್ಟ್ರೀಮ್ ಲೈಂಡಾಗಿರುತ್ತೆ ಹಾಗಾದರೆ ಅದು ಮುಂದೆ ಹೋಗೋದಕ್ಕೆ ಹೆಲ್ಪ್ ಮಾಡೋಂಗೆ ಇರುತ್ತೆ ಅದ್ರ ಬಾಡಿ ಸ್ಟ್ರಕ್ಚರು ಸಿಮಿಲರ್ಲಿ ಒಂದು ಸೋನಿಕ್ ಬಾಡಿ ಎಲ್ಲ ಅದರಿಂದ ಆ ಈಕ್ವೇಷನಿಂದ ಬರುವಂಥ ಎಲ್ಲ ಬಾಡೀಸು ಅದೇ ಥರ ಆಗಿ ಇರಬೇಕು ನಾವು ಇನ್ನು ಸಿಂಪಲ್ ಆಗಿ ಹೇಳಬೇಕಂದ್ರೆ ನಾವು ಇಡ್ಲಿ ಹಿಟ್ಟನ್ನ ಯೂಸ್ ಮಾಡಿಬಿಟ್ಟು ಪುಳಿಯೋಗರೆ ಮಾಡೋದಕ್ಕೆ ಆಗೋಲ್ಲ ಇಡ್ಲಿ ಹಿಟ್ ಇರೋದು ಇಡ್ಲಿ ಮಾಡೋದಕ್ಕೆ ಸೊ ಅದು ಇದಕ್ಕೆ ಮ್ಯಾಚ್ ಇಲ್ಲ ಸೊ ಸೂಪರ್ಸಾನಿಕ್ ಸ್ಪೀಡಲ್ಲಿ ಡ್ರೋನ್ ಹೋಗುತ್ತಾ ಇದು ಚಾನ್ಸೇ ಇಲ್ಲ ಸೂಪರ್ ಸೂಪರ್ಸಾನಿಕ್ಕಲ್ಲಿ ಡ್ರೋ ಈ ಥರ ಡ್ರೋನ್ ಹೋಗೋದಕ್ಕೆ ಚಾನ್ಸೇ ಇಲ್ಲ ನಾವು ಈ ಡ್ರೋನ್ಸ್ ಎಲ್ಲ ಸಬ್ಸಾನಿಕ್ ಸ್ಪೀಡ್ಸಲ್ಲಿ ಬರುತ್ತೆ ಸಬ್ಸಾನಿಕ್ ಸ್ಪೀಡ್ಸಲ್ಲಿ ನಾವು ಜಾಸ್ತಿ ಕನ್ಸಿಡರ್ ಮಾಡೋದು ಲ್ಯಾಮಿನಾರ್ ಫ್ಲೋ ಮತ್ತು ಟರ್ಬಿಲೆಂಟ್ ಫ್ಲೋ ಅಂತ ಇರುತ್ತೆ ಆ್ಯಂಡ್ ಟ್ರಾನ್ಸಿಷನ್ ಅಂತ ಇದು ಮಾಡ್ತೀವಿ ನಾವು ಟ್ರಾನ್ಸಿಷನ್ ಫ್ರಮ್ ಲ್ಯಾಮಿನಾರ್ ಟು ಟರ್ಬಿಲೆಂಟ್ ಫ್ಲೋ ಅನ್ನೋದನ್ನ ನಾವು ಸ್ಟಡಿ ಮಾಡ್ತೀವಿ ದಟ್ ಇಸ್ ಅ ಪ್ರಿಡಾಮಿನೆಂಟ್ ಫ್ಲೂ ಡೈನಾಮಿಕ್ ಪ್ಯಾರಾಮೀಟರ್ ನಾವು ಅದ್ರ ಬಗ್ಗೆ ಓದೋದು ಸೂಪರ್ಸೋನಿಕ್ ಸ್ಪೀಡ್ಸಲ್ಲಿ ಸೊ ನೆಕ್ಸ್ಟ್ ಕ್ವೆಶನ್ ಸೊ ಫಸ್ಟ್ ಕ್ವೆಶನ್ಗೆ ಆನ್ಸರ್ ಬಂತು ಸೂಪರ್ ಸೋನಿಕ್ ಸ್ಪೀಡ್ಸಲ್ಲಿ ಆ ಡ್ರೋನು ಹೋಗೋಕ್ಕೆ ಚಾನ್ಸೇ ಇಲ್ಲ ನೆಕ್ಸ್ಟ್ ಕ್ವೆಶನ್ ಇಸ್ ಸರ್ ಹಾಗಾದರೆ ಇದ್ರ ಬಗ್ಗೆ ರಿಸರ್ಚೇ ನಡೆದಿಲ್ವಾ ಏನು ಏನು ಮಾಡಿಲ್ವಾ ಇದ್ರ ಬಗ್ಗೆ ನನ್ನ ಆನ್ಸರ್ ತಿರ್ಗಾ ನೋ ಝೀರೋ ರಿಸರ್ಚ್ ಅದಕ್ಕೂ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಒಂದು ರಿಸರ್ಚ್ ಮಾಡಿ ಮಾಡೋಕ್ಕೆ ನಾನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಲಿಟ್ರೇಚರ್ ರಿವ್ಯೂ ಅಂತ ಹೇಳ್ತೀವಿ ಲಿಟ್ರೇಚರ್ ರಿವ್ಯೂ ಅಂದರೆ ನಾನು ಇವಾಗ ಒಂದು ರಿಸರ್ಚ್ ಬಗ್ಗೆ ಮಾಡಬೇಕು ಅಂತ ಹೇಳಿದ್ರೆ ನಾನು ಸುಮ್ಮನೆ ಗೂಗಲಲ್ಲಿ ಹೋಗ್ಬಿಟ್ಟು ಇವಾಗ ನಂದು ರಿಸರ್ಚ್ ಟಾಪಿಕ್ ಬಂದುಬಿಟ್ಟು ಸ್ಪೇಸ್ ರೈಡರ್ ಅಥವಾ ವೇವ್ ರೈಡರ್ ಅಂತ ಹೇಳ್ತೀನಿ ನಾನು ಅದನ್ನು ಗೂಗಲಲ್ಲಿ ಹೋಗಿ ವೇವ್ ರೈಡರ್ ಅಂತ ಇದು ಮಾಡಿದ್ರೆ ನನಗೆ ವೇವ್ ರೈಡರ್ ಪೇಪರ್ ಅಂತ ಕೊಟ್ಟರೆ ಲಕ್ಷ ಬರುತ್ತೆ ನಾನು ಎಲ್ಲ ಓದೋದಕ್ಕಾಗಲ್ಲ ಅಂದರೆ ಅಷ್ಟೊಂದು ಟೈಮ್ ಇರಲ್ಲ ಇಟ್ ಈಸ್ ಹ್ಯೂಮನ್ಲಿ ಇಂಪಾಸಿಬಲ್ ಮನುಷ್ಯನಿಗೆ ಆ ಥರ ಮಾಡೋದಕ್ಕಾಗಲ್ಲ ಸೊ ನಾನೇನು ಮಾಡ್ತೀನಿ ಫಿಲ್ಟರ್ಸ್ ಕೊಡ್ತೀನಿ ಯಾವ ಥರ ಅಂತ ಹೇಳಿದ್ರೆ ಸ್ಪೇಸ್ ರೈಡರ್ ಅಂತ ಗೂಗಲ್ ಮಾಡಲ್ಲ ನಾನು ಹೈಪರ್ಸೋನಿಕ್ ಸ್ಪೇಸ್ ರೈಡರ್ ಅಂತ ಬ ಮಾಡ್ತೀನಿ ಹೈಪರ್ಸಾನಿಕ್ ಅನ್ನೋ ವರ್ಡ್ ಬರುತ್ತೆ ಸೊ ಫಿಲ್ಟರ್ ಆಗುತ್ತೆ ಅದು ಸಿಮಿಲರ್ಲಿ ನೆಕ್ಸ್ಟ್ ಫಿಲ್ಟರ್ ಕೊಡ್ತೀನಿ ಬ್ಲಂಟೆಡ್ ಹೈಪರ್ಸೋನಿಕ್ ವೇವ್ ರೈಡರ್ ಅಂತ ಸೊ ಬ್ಲಂಟ್ ಬಂತು ಇನ್ನು ಫಿಲ್ಟರ್ ಆಗುತ್ತೆ ಅದಾದಮೇಲೆ ಬ್ಲಂಟ್ನ ಸ್ಪೆಸಿಫೈ ಮಾಡ್ತೀನಿ ಟೆನ್ ಪರ್ಸೆಂಟ್ ಬ್ಲಂಟೆಡ್ ಟೂ ಸೆಂಟಿಮೀಟರ್ ಬ್ಲಂಟೆಡ್ ಅಂತ ಸ್ಪೆಸಿಫೈ ಮಾಡ್ತೀನಿ ಅವಾಗ ಎಲ್ಲ ಫಿಲ್ಟರ್ ಆಗಿ ನನಗೆ ಉಳಿದಿರೋದೇ ಹತ್ತು ಪೇಪರ್ ಮ್ಯಾಕ್ಸಿಮಮ್ ಉಳ್ದಿರುತ್ತೆ ಸೊ ಆ ಹತ್ತು ಪೇಪರಲ್ಲಿ ನಾನು ನನಗೆ ಫ್ರೀ ಆ್ಯಕ್ಸಸ್ ಇವಾಗ ಸಪೋಸ್ ನಾನು ಒಬ್ಬ ಪ್ರೈವೇಟ್ ರಿಸರ್ಚರ್ ನನ್ನ ಹತ್ರ ಯೂನಿವರ್ಸಿಟಿದು ಎಲ್ಲ ಇರೋಲ್ಲ ಸೊ ಒಬ್ಬ ಫ್ರೀ ರಿಸರ್ಚರ್ ಆದರೆ ನನಗೆ ಫ್ರೀ ಆ್ಯಕ್ಸಸಲ್ಲಿ ಸಿಗೋದು ಒಂದು ಎರಡೋ ಮೂರೋ ಪೇಪರ್ ಅದನ್ನು ನಾನು ಡೌನ್ಲೋಡ್ ಮಾಡ್ಕೋತೀನಿ ಅದನ್ನು ಡೌನ್ಲೋಡ್ ಮಾಡಿಕೊಂಡು ಆ ಯಾರು ಆಥರ್ ಇರ್ತಾರೆ ಅವ್ರ ಬಗ್ಗೆ ನೋಡ್ತೀನಿ ನನ್ನ ರಿಸರ್ಚು ಮತ್ತು ಅವರಿಗೆ ಸಂಬಂಧ ಇದೆಯಾ ಅಂತ ನಾನು ಅದು ನೋಡಾದ ಮೇಲೆ ನಾನು ಏನು ಮಾಡ್ತೀನಿ ಅವ್ರದ್ದು ಸೈಟೇಷನ್ಸ್ ಇಟ್ಕೋತೀನಿ ಸೊ ದಟ್ ನನ್ನ ಮುಂದಿನ ಅವರು ಏನಾದರೂ ಇದು ಮಾಡಿದ್ರೆ ನನಗೆ ಗೊತ್ತಾಗಲಿ ಅಂತ ದಿಸ್ ಇಸ್ ದ ವೇ ಟು ಸ್ಟಾರ್ಟ್ ಅ ರಿಸರ್ಚ್ ಯಾರು ಯಾವ ಒಳ್ಳೆ ಸೈಂಟಿಸ್ಟೂ ಅದು ಯಾವುದೇ ಒಳ್ಳೆ ರಿಸರ್ಚರು ಕೂಡ ನಾಲ್ಕಕ್ಕಿಂತ ಜಾಸ್ತಿ ರಿಫ್ರೆನ್ಸ್ ಪೇಪರ್ ಇಟ್ಕೊಳ್ಳಲ್ಲ ಯಾಕಂತ ಹೇಳಿದ್ರೆ ಎಲ್ಲ ರಿಸರ್ಚ್ ವಿಲ್ ಬಿ ಸ್ಪೆಸಿಫಿಕ್ ಒಂದು ಕಡೆಗೆ ಮಾತ್ರ ನಾವು ಸ್ಪೆಸಿಫಿಕ್ಕಾಗಿ ಓದೋದು ನಾವು ಎಲ್ಲದನ್ನೂ ಮಾಡೋಕ್ಕಾಗಲ್ಲ ಸೊ ಪರ್ಟಿಕ್ಯುಲರಾಗಿ ನಾವು ಸೆಲೆಕ್ಟ್ ಮಾಡಿರ್ತೀವಿ ನಾಲ್ಕು ರಿಸ ರೆಫರೆನ್ಸ್ ಪೇಪರ್ ಅಂತ ಇಟ್ಕೊಂಡಿರ್ತೀವಿ ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ಹೋಗ್ತೀವಿ ಸೊ ನೆಕ್ಸ್ಟ್ ಪ್ರೊಸೀಜರ್ ಬಂದುಬಿಟ್ಟು ಒಂದು ಡ್ರೋನ್ ಮಗ ನೀನು ಹೆಂಗೆ ಒಂದು ಡ್ರೋನ್ ಮಾಡ್ತೀಯಾ ಅಂತ ಕೇಳಿದ್ರೆ ಡ್ರೋನ್ ಇಸ್ ಅ ಟೀಮ್ ಎಫರ್ಟ್ ಡ್ರೋನ್ನ ಒಂದು ಕಾಂಪ್ಲೆಕ್ಸ್ ಡ್ರೋನ್ ಒಂದು ಕಾಂಪ್ಲೆಕ್ಸ್ ಒಂದು ನಾರ್ಮಲ್ ಡ್ರೋನ ಇದು ಮಾಡಬೇಕಂದ್ರೆ ಇಟ್ ಇಸ್ ಅ ಟೀಮ್ ಎಫರ್ಟ್ ಒಂದು ಡಿಪಾರ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಅದರೊಳಗೆ ಒಂದು ಡಿಸೈನ್ ಟೀಮ್ ಇರುತ್ತೆ ಒಂದು ಡಿಸೈನ್ ಟೀಮ್ ಇರುತ್ತೆ ಇನ್ನೊಂದು ಬಂದುಬಿಟ್ಟು ಯು ಹ್ಯಾವ್ ಕಂಟ್ರೋಲ್ ಆ್ಯಂಡ್ ಗೈಡೆನ್ಸ್ ಇದನ್ನ ಆಪ್ ಕಂಟ್ರೋಲ್ ಆ್ಯಂಡ್ ಗೈಡೆನ್ಸ್ ಡಿಸೈನ್ ಟೀಮ್ ಬಂದುಬಿಟ್ಟು ಯೂಶ್ವಲಿ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅದು ಕ್ಯಾಡ್ ಮಾಡೆಲ್ ಇರುತ್ತಲ್ಲ ನಾನು ಹೇಳಿದ್ನಲ್ಲ ಮುಂಚೆ ಒಂದು ಈಕ್ವೇಷನ್ಗೆ ಹಾಕ್ಬಿಟ್ಟು ಅದರಿಂದ ಒಂದು ಶೇಪ್ ತೆಗಿತಾರೆ ಅಂತ ಆ ಮಾಡೆಲ್ನ ಅವರು ಕ್ಯಾಡಲ್ಲಿ ಮಾಡಿಬಿಟ್ಟು ನೆಕ್ಸ್ಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಫೇಸ್ ಅದಕ್ಕೆ ನಾವು ಗ್ರಿಡ್ ಜನ್ರೇಷನ್ ಅಂತ ಹೇಳ್ತೀವಿ ಗ್ರಿಡ್ ಜನ್ರೇಷನ್ ಏನು ಅಂತ ಹೇಳಿದ್ರೆ ಆ ಇಡೀ ಬಾಡಿನ ಚಿಕ್ಕ ಚಿಕ್ಕ ಪಾರ್ಟ್ ಮಾಡಿಬಿಟ್ಟು ಅದಕ್ಕೆ ಕ್ಯಾಲ್ಕುಲೇಷನ್ ಈಸಿ ಆಗೋದು ಗ್ರಿಡ್ ಜನ್ರೇಷನ್ ತುಂಬ ಕಷ್ಟ ಇವಾಗ ನಾನು ಮಾಡೋದು ಅದೇ ಗ್ರಿಡ್ ಜನ್ರೇಷನ್ ಇದು ಸಿ ಎಫ್ ಡಿಲ್ ಬರುತ್ತೆ ಗ್ರಿಡ್ ಜನ್ರೇಷನ್ ಯಾಕೆ ಕಷ್ಟ ಅಂತ ಹೇಳಿದ್ರೆ ಅದು ಗವರ್ನಿಂಗ್ ಈಕ್ವೇಷನ್ಸ್ ಅಂತಲ್ಲ ಇರುತ್ತೆ ಅದರ ಅನುಸಾರವಾಗಿ ನಾನು ಅದನ್ನು ಮಾಡಬೇಕು ಕೆಲವು ಕಡೆ ನಾನು ಚಿಕ್ಕದಾಗಿ ಸೇಲ್ಸ್ ಮಾಡಬೇಕು ಅಂತ ಇರುತ್ತೆ ಕೆಲವು ಕೆಲವು ಕಡೆ ದೊಡ್ಡದಾಗಿ ಮಾಡಬೇಕು ಅಂತ ಇರುತ್ತೆ ಕೆಲವು ಕಡೆ ಟಾಪಾಲಜಿ ಚೇಂಜ್ ಆಗಿರುತ್ತೆ ಆಗುತ್ತೆ ಸ್ಟ್ರಕ್ಚರಲ್ ಗ್ರಿಡ್ ಇರುತ್ತೆ ಅನ್ಸ್ಟ್ರಕ್ಚರಲ್ ಗ್ರಿಡ್ ಇರುತ್ತೆ ಈ ಥರ ತುಂಬ ಬರುತ್ತೆ ಸೊ ನಾನೇನು ಮಾಡ್ತೀನಿ ಅದನ್ನೆಲ್ಲ ಮಾಡಿ ನೆಕ್ಸ್ಟ್ ಬರೋದು ಬೌಂಡ್ರಿ ಕಂಡೀಷನ್ಸ್ ಬೌಂಡ್ರಿ ಕಂಡೀಷನ್ಸ್ ನಾನು ಕೊಡ್ತೀನಿ ಫಾರ್ ಎಕ್ಸಾಂಪಲ್ ವಾಲ್ ಹತ್ರ ಸ್ಲಿಪ್ ಇರೋಲ್ಲ ಅಂತ ನಾನೊಂದು ಬೌಂಡ್ರಿ ಕಂಡೀಷನ್ ಕೊಡ್ತೀನಿ ವಾಲ್ ಅವೇ ಕೋರ್ಸ್ ಆಗಿರುತ್ತೆ ಅಂತ ಇನ್ನೊಂದು ಬೌಂಡ್ರಿ ಕಂಡೀಷನ್ ಕೊಡ್ತೀನಿ ಆ ಥರ ಎಲ್ಲ ಮಾಡಿ ನಾನು ನಾನು ಅನಾಲಿಸಿಸ್ ಮಾಡ್ತೀನಿ ಒಂದು ಪಾರ್ಟನ ಅನಾಲಿಸಿಸ್ ಮಾಡ್ತೀನಿ ಅನಾಲಿಸ್ಗೆ ಸಬ್ಜೆಕ್ಟ್ ಮಾಡ್ತೀನಿ ಇದು ಒಬ್ಬ ಮೆಕಾನಿಕಲ್ ಇಂಜಿನಿಯರ್ ಮಾಡೋದು ಅದು ಏನೋ ಮೆಟೀರಿಯಲ್ ಇಂಟಿಗ್ರಿಟಿ ಒಂದು ಡ್ರೋನ್ ಇಂಟಿಗ್ರಿಟಿ ಇದನ್ನ ಮಾಡೋದು ಮೆಕ್ಯಾನಿಕಲ್ ಇಂಜಿನಿಯರ್ ಸೊ ಈ ಕಡೆ ದ ರಿಯಲ್ ಹೀರೋಸ್ ಒಂದು ಡ್ರೋನ್ ಮಾಡೋದಕ್ಕೆ ರಿಯಲ್ ಹೀರೋಸ್ ನಾನೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ಹೇಳ್ತಾ ಇದ್ದೀನಿ ದ ರಿಯಲ್ ಹೀರೋಸ್ ಇನ್ ಡ್ರೋನ್ ಮೇಕಿಂಗ್ ಇಸ್ ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ ಪೀಪಲ್ ಆ್ಯಂಡ್ ಮೇ ಬಿ ಸಿ ಎಸ್ ನಂಗೆ ಅಷ್ಟು ಐಡಿಯಾ ಇಲ್ಲ ಈ ಮೂರು ದೇ ಆರ್ ದ ರಿಯಲ್ ಹೀರೋಸ್ ದೇ ಆರ್ ದ ಹಾರ್ಟ್ ಆಫ್ ಅ ಡ್ರೋನ್ ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಎಲೆಕ್ಟ್ರಿಕಲ್ಸ್ ಈಸ್ ದ ಮೋಸ್ಟ್ ಡಿಫಿಕಲ್ಟ್ ಫೀಲ್ಡ್ ಅದನ್ನ ಯಾಕೆ ಹೇಳ್ತೀನಂದ್ರೆ ಇವಾಗ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿ ನಾನೊಂದು ಕೋಡ್ ಓದಬೇಕು ಅಂತ ಹೇಳಿದ್ರೆ ನನಗೆ ಈಕ್ವೇಶನ್ಸ್ ನೋಡಿದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ನಾನು ಯಾವ ವೇರಿಯೇಬಲ್ಸ್ನ ನಾನು ಡಿಕ್ಲೇರ್ ಮಾಡಬೇಕು ಅಂತ ನನಗೆ ಗೊತ್ತಾಗುತ್ತೆ ಈಕ್ವೇಶನ್ಸ್ ನೋಡಿದ್ರೆ ಸಾಕು ನನಗೆ ಬಟ್ ಬಟ್ ನಂದು ಲಾಜಿಕ್ ಓರಿಯೆಂಟೆಡ್ ಅಲ್ಲ ಬಟ್ ನಾವು ಎಲೆಕ್ಟ್ರಾನಿಕ್ಸ್ ಎಲೆಕ್ಟ್ರಿಕಲ್ಸ್ ಎಲ್ಗೆಲ್ಲ ಬಂದರೆ ಅವರು ಸಿವಿಯರ್ಲಿ ಲಾ ಲಾಜಿಕ್ ಓರಿಯೆಂಟೆಡ್ ಇರುತ್ತೆ ನನಗೆ ಅಷ್ಟೊಂದು ಟರ್ಮಿನಾಲಜಿಸ್ ಗೊತ್ತಿಲ್ಲ ಬಿಕಾಸ್ ನಾನು ಬ್ಯಾಕ್ಗ್ರೌಂಡ್ ಅದಲ್ಲ ಬಟ್ ನೋ ದೇ ಹ್ಯಾವ್ ಆಲ್ ದಿಸ್ ಲ್ಯಾಚಸ್ ಇರುತ್ತೆ ವೆರಿ ಲಾಗ್ ಆಪ್ರೇಟರ್ಸ್ ಅಂತ ಇರುತ್ತೆ ಅದಾದಮೇಲೆ ದೇ ಹ್ಯಾವ್ ದಿಸ್ ಲೂಪ್ಸ್ ಇರುತ್ತೆ ಆಮೇಲೆ ಅದು ಕ್ಲಾಕು ಎಜ್ಜು ಸಿಗ್ನಲ್ ಇಲ್ಲಿ ಪಾಸ್ ಆದರೆ ಝೀರೋ ಟು ಒನ್ ಆ ಥರ ಎಲ್ಲ ಇರುತ್ತೆ ಅದು ಇಟ್ ಇಸ್ ಕಂಪ್ಲೀಟ್ಲಿ ಲಾಜಿಕ್ ಓರಿಯೆಂಟೆಡ್ ಲಾಜಿಕ್ ಎಷ್ಟು ಇರುತ್ತೆ ಅಂತ ಹೇಳಿದ್ರೆ ಅದು ನಾವು ಅರ್ಥ ಮಾಡಿಕೊಂಡು ಮಿಸ್ಟೇಕ್ ಇಲ್ಲದೆ ಮಾಡೋದಕ್ಕೆ ತುಂಬ ಟೈಮ್ ಬೇಕು ಇವಾಗಲೂ ಎಷ್ಟೊಂದು ಜನ ತುಂಬ ಹೈ ಪೋಸ್ಟಲ್ಲಿರೋರು ಇವಾಗಲೂ ಮಿಸ್ಟೇಕ್ ಮಾಡ್ತಾರೆ ಈ ಥರ ಲಾಜಿಕ್ನ ತಿಳ್ಕೊಂಡು ನಾವು ಪ್ರೋಗ್ರಾಮಿಂಗ್ ಸ್ಟಾರ್ಟ್ ಮಾಡ್ತೀವಿ ಈ ಎಲ್ಲ ಲಾಜಿಕ್ನ ತಿಳ್ಕೊಂಡು ನಾವು ಒಂದು ಡ್ರೋನ್ ಪ್ರೋಗ್ರಾಮಿಂಗ್ನ ಸ್ಟಾರ್ಟ್ ಮಾಡ್ತೀವಿ ಸೊ ನಾವು ಓಕೆ ಫಾರ್ ಎಕ್ಸಾಂಪಲ್ ಡ್ರೋನ್ ನಾವು ಪ್ರೋಗ್ರಾಮಿಂಗ್ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಯಿತು ಈ ಎಲ್ಲ ಪಾರ್ಟ್ಸ್ನ ಇಂಟಿಗ್ರೇಟ್ ಮಾಡಿ ನಾವು ಇಂಟಿಗ್ರೇಟ್ ಮಾಡಿ ನಾವು ಡೈರೆಕ್ಟಾಗಿ ಹೋಗ್ಬಿಟ್ಟು ಟೆಸ್ಟ್ ಮಾಡಲ್ಲ ಏನು ಮಾಡ್ತೀವಿ ಕಂಪ್ಯೂಟೇಷನಲ್ ಸ್ಪೇಸ್ ಆರ್ ವರ್ಚುವಲ್ ಸ್ಪೇಸ್ ಅಂತ ಕರಿತೀವಿ ನಮ್ಮ ಸಿಸ್ಟಮಲ್ಲಿ ನಾರ್ಮಲ್ ಒಂದು ನಾರ್ಮಲ್ ಎನ್ವೈರನ್ಮೆಂಟಲ್ಲಿ ಹೇಗೆ ಓಡುತ್ತೆ ಒಂದು ಡ್ರೋನ್ ಹೇಗೆ ಮೂವ್ ಆಗುತ್ತೆ ಅದನ್ನು ನಾವು ಸಿಮ್ಯುಲೇಟ್ ಮಾಡ್ತೀವಿ ಅದೇ ಕಂಡೀಷನ್ಸಲ್ಲಿ ನಾವು ಸಿಮ್ಯುಲೇಟ್ ಮಾಡ್ತೀವಿ ಸಿಮ್ಯುಲೇಟ್ ಮಾಡಿದ ತಕ್ಷಣ ನಮಗೆ ವ್ಯಾಲ್ಯೂಸ್ ಬರುತ್ತೆ ನಾನು ಅವತ್ತು ಏನು ಕೇಳಿದೆ ಕ್ವಶನ್ ಲಿಫ್ಟ್ ಆ್ಯಂಡ್ ಡ್ರ್ಯಾಗ್ ಅದು ಇಲ್ಲೇ ಬರೋದು ಸಿಮ್ಯುಲೇಷನ್ಸಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ಓ ಇಷ್ಟು ಲಿಫ್ಟ್ ಇದೆ ಇಷ್ಟು ಡ್ರ್ಯಾಗ್ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಏನಾಗುತ್ತೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವು ಆನ್ ಫೀಲ್ಡ್ ಟೆಸ್ಟಿಂಗ್ ಮಾಡ್ತೀವಿ ಆನ್ ಫೀಲ್ಡ್ ಟೆಸ್ಟಿಂಗ್ ಅಂತ ಹೇಳಿದ್ರೆ ಎರಡು ಥರ ಬರುತ್ತೆ ಇವಾಗ ನಾನು ಒಂದು ಏರ್ಕ್ರಾಫ್ಟ್ ಡಿಸೈನ್ ಮಾಡಬೇಕಂದ್ರೆ ವಿಂಡ್ ಟನಲ್ ಟೆಸ್ಟ್ಸ್ ಮಾಡ್ತೀನಿ ನಾನು ಅದೇ ಥರ ಡ್ರೋನಿಗೆ ಯಾವುದೋ ಇರ್ಬೋದೇನೋ ನೋ ನನಗೆ ಸರಿ ಇನ್ಫರ್ಮೇಷನ್ ಸೊ ಡ್ರೋನಿಗೆ ಅದೇ ಥರ ಪರ್ಟಿಕ್ಯುಲರ್ ಒಂದು ಟೆಸ್ಟ್ ಮಾಡ್ತೀವಿ ಸೊ ಎಕ್ಸ್ಪೆರಿಮೆಂಟಲ್ ವ್ಯಾಲ್ಯೂ ನಮ್ಮ ಹತ್ರ ಇರುತ್ತೆ ಸಿ ಎಫ್ ಡಿ ವ್ಯಾಲ್ಯೂಸ್ ಇರುತ್ತೆ ನಮ್ಮ ಹತ್ರ ಸೊ ಎರಡು ಕಂಪೇರ್ ಮಾಡ್ತೀವಿ ಎರಡು ಕಂಪೇರ್ ಮಾಡ್ತೀವಿ ನೋಡ್ತೀವಿ ಒಂದು ಎರಡು ಬಂದಿರುತ್ತೆ ಇನ್ನೊಂದು ಐದು ಬಂದಿದ್ರೆ ಎರರ್ ಮೂರು ಅಂತ ಅರ್ಥ ಆ ಮೂರನ್ನ ಅದು ಫೀಡ್ಬ್ಯಾಕ್ ಆಗುತ್ತೆ ದಟ್ ಮೀನ್ಸ್ ನೆಕ್ಸ್ಟ್ ಟೈಮ್ ಇಟ್ರೇಷನ್ಗೆ ಅದು ಕಡಿಮೆ ಆಗ್ತಾ ಆಗ್ತಾ ಬರುತ್ತೆ ಇದು ಲೂಪ್ ದಿಸ್ ಇಸ್ ದಿಸ್ ಇಸ್ ದ ಲೈಕ್ ಒಂದು ನಾರ್ಮಲ್ ಡ್ರೋನ್ ಮಾಡಬೇಕಂದ್ರೆ ಇಷ್ಟೆಲ್ಲ ಪ್ರೊಸೆಸ್ ಇರುತ್ತೆ ನಾನು ಸಿಂಪಲ್ ಆಗಿ ಹೇಳಿದ್ದೀನಿ ಬಟ್ ಒಂದೊಂದು ಪ್ರೊಸೆಸ್ಸು ತುಂಬ ಕಷ್ಟ ತುಂಬ ಟಿ ಡಿ ಎಸ್ ತುಂಬ ಟೈಮ್ ತಗೊಳ್ಳುತ್ತೆ ಯಾವುದು ಒಂದಿನದಲ್ಲಿ ಆಗೋವಂಥದ್ದಲ್ಲ ಸೊ ನೆಕ್ಸ್ಟು ಏನು ನೆಕ್ಸ್ಟ್ ಕ್ವೆಶನ್ ಏನು ಏನಂತ ಹೇಳಿದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಎಲ್ಲರೂ ವೆಯ್ಟ್ ಮಾಡ್ತಿರೋದು ಸರ್ ಮೇಲ್ ಬಂತ ಸರ್ ಮೇಲ್ ಬಂತ ಕ್ವೆಶನ್ ಸೊ ನನಗೆ ಯಾವುದೇ ತರಹದ ಮೇಲ್ ಕೂಡ ಬಂದಿಲ್ಲ ಅದು ಬರುವುದಿಲ್ಲ ಅದು ಬಂದರೂ ನಾನು ಎಕ್ಸೆಪ್ಟ್ ಮಾಡುವುದಿಲ್ಲ ಯಾಕೆ ಅಂತ ಹೇಳಿದ್ರೆ ನಾನು ಫಸ್ಟೇ ಹೇಳಿದೆ ಬ್ಯಾಕ್ಗ್ರೌ ಇದೆಲ್ಲ ಜನ್ರಲ್ ನಾಲೆಜ್ ಅಲ್ಲ ಒಬ್ಬ ವ್ಯಕ್ತಿಗೆ ನೂರ ಎಪ್ಪತ್ತು ಐ ಕ್ಯೂ ಇದ್ರೂ ಸ್ಕಿಲ್ ಇಲ್ಲ ಅಂದರೆ ಈ ಥರ ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ಇವಾಗ ನಾನು ನಿಮ್ಮ ಹತ್ರ ಇಷ್ಟೊಂದು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಟೆಕ್ನಿಕಲ್ ಬಗ್ಗೆ ನಾನು ನೋಡಿ ಇಷ್ಟು ದೊಡ್ಡ ಬುಕ್ಕು ಓದಿದ್ದೀನಿ ಓದಿರ್ಬೇಕು ನಾನು ಇಷ್ಟು ನಾನು ಕಂಫರ್ಟಬಲಾಗಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳಿದ್ರೆ ದಟ್ ಈಸ್ ರಿಸರ್ಚ್ ಆ ಥರ ಇಷ್ಟು ಓದ್ಬಿಟ್ಟು ನಾನು ಮಿಸ್ಟೇಕ್ಸ್ ಮಾಡ್ತೀನಿ ದಟ್ ಮೀನ್ಸ್ ಎಮ್ ನಾಟ್ ಪರ್ಫೆಕ್ಟ್ ಅದೇ ಥರ ಯಾವುದೇ ಒಂದು ಬ್ಯಾಕ್ ಗ್ರೌಂಡ್ ಇಲ್ಲದೆ ಒಂದು ಜನರಲ್ ನಾಲೆಡ್ಜ್ ಮೇಲೆಲ್ಲ ಇದನ್ನು ಮಾಡೋಕ್ಕಂತೂ ಸಾಧ್ಯ ಇಲ್ಲ ಸ್ಕಿಲ್ ಬೇಕು ಸ್ಕಿಲ್ ಈಸ್ ಇಂಪಾರ್ಟೆಂಟ್ ಸ್ಕಿಲ್ನಿಂದ ಮಾಡೋಕ್ಕಾಗಲ್ಲ ಆಮೇಲೆ ಒಂದು ವರ್ಷದಲ್ಲಿ ಮಾಡುವಂಥದ್ದ ಕೆಲಸಗಳಲ್ಲ ಇದು ಒಬ್ಬನೇಗಲ್ಲ ಒಬ್ಬನಿಗಲ್ಲ ಆಗೋದೇ ಇಲ್ಲ ಇದು ಇಟ್ ಇಸ್ ಕಂಪ್ಲೀಟ್ಲಿ ಇನ್ಹ್ಯೂಮೈನ್ ಚಾನ್ಸೇ ಇಲ್ಲ ಇದು ಚಾನ್ಸೇ ಇಲ್ಲ ಇದು ಅದಾದ ನಾನು ಯಾಕೆ ಇಷ್ಟೊಂದು ಕಂಫ್ ಕಂಫರ್ಟಬಲ್ ಆಗಿ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ನನಗೆ ಗೊತ್ತು ಆ್ಯಂಡ್ ನೆಕ್ಸ್ಟ್ ಕ್ವಶನ್ ಸೊ ಸೆಕೆಂಡ್ ಕ್ವಶನ್ ಕ್ಲಿಯರ್ ಆಯಿತು ನನಗೆ ಯಾವುದೇ ಮೇಲೆ ಬಂದಿಲ್ಲ ಬರೋದು ಇಲ್ಲ ಅದು ನಾನು ಎಕ್ಸೆಪ್ಟು ಮಾಡಲ್ಲ ಬಿಕಾಸ್ ಒಬ್ಬ ವ್ಯಕ್ತಿ ಒಂದು ಸಿಂಪಲ್ ಕ್ವೆಶನ್ಗೆ ಆನ್ಸರ್ ಮಾಡಕ್ಕೆ ಆಗ್ತಿಲ್ಲ ಅದಾದ ಮೇಲೆ ನನಗೊಂದು ಹತ್ತು ದಿನ ಆದಮೇಲೆ ನನಗೆ ಅದಕ್ಕೆ ಆನ್ಸರ್ ಬಂತು ಅಂತ ಹೇಳಿದ್ರೆ ಯಾರಿಗೆ ಶಿಫ್ಟ್ ಮಾಡ್ತಾರೆ ಅದನ್ನ ಸೊ ದಟ್ ಬಿಂಗ್ ಸೈಡ್ ನೆಕ್ಸ್ಟ್